ವಂಟಮೂರಿ ಗ್ರಾಮದಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇದೆ. ಮತ್ತೆ ಮೂವರನ್ನ ಬೆಳಗಾವಿಯ ಕಾಕತಿ ಪೊಲೀಸರು ಬಂಧಿಸಿದ್ದಾರೆ. ಲಕ್ಕಪ್ಪ ನಾಯಕ್, ಲಕ್ಕವ್ವ, ಯಲ್ಲಪ್ಪ ನಾಯಕ್ ಹಾಗೆ ಶೋಭಾ ರಾಜಪ್ಪ ಸೇರಿದಂತೆ ಸಂಬಂಧಿಕರ ಮನೆಯಲ್ಲಿ ತಲೆಮರೆಸಿಕೊಂಡಿದ್ದಂತ ಆರೋಪಿಗಳಿವರು. ಇವರೆಲ್ಲರನ್ನ ಕೂಡ ಈಗ ಬಂಧಿಸಲಾಗಿದೆ. ಮಹಿಳೆ ಹಲ್ಲೆ ಪ್ರಕರಣದಲ್ಲಿ ಇವರಿಗೆ 11 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದ್ದು 12 ಆರೋಪಿಗಳ ಪೈಕಿ 11 ಮಂದಿ ಬಂಧನ ಆಗಿದೆ. ಓರ್ವನಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರಿಸಲಾಗ್ತಾ ಇದೆ. ವಂಟಮೂರಿ ಗ್ರಾಮದಲ್ಲಿ ಮಹಿಳೆ ವಿವಸ್ತ್ರ ಹಲ್ಲೆ ಕೇಸ್ ದೇಶದಾದ್ಯಂತ ಸದ್ದು ಮಾಡಿತು. ಇದೀಗ ಬಿಜೆಪಿ 5 ತಂಡವನ್ನ ಕೂಡ ರಾಜ್ಯಕ್ಕೆ ಕಳಿಸಿದೆ. ಸತ್ಯಶೋಧನಾ ತಂಡ ಇದು. ಯಾವ ರೀತಿ ಆಯಿತು ಈ ಘಟನೆ, ಈ ಘಟನೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳೇನೇನಾಯಿತು, ಇನ್ನು ಪೊಲೀಸರು ಯಾವ ರೀತಿ ಬೆನ್ನೆಲುಬಾಗಿ ಈ ಒಂದು ಪ್ರಕರಣದಲ್ಲಿ ನಿಂತರು, ಆ ಘಟನೆಯಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೊಂದ ಮಹಿಳೆಯಿಂದನೇ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ಮತ್ತೊಂದು ಬದಿಯಲ್ಲಿ ಈಗಾಗಲೇ ಹೆಚ್ಚಿನ 3 ಅರೆಸ್ಟ್ ಮಾಡಲಾಗಿದೆ. ಇನ್ನು ಓವರಾಲ್ ಆಗಿ ನೋಡೋದಾದ್ರೆ 12 ಮಂದಿಯನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. 11 ಮಂದಿಯ ಪೈಕಿ 12 11 ಮಂದಿಯನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಒಬ್ಬರಿಗಾಗಿ ಈಗ ಹುಡುಕಾಟ ಮುಂದುವರೆದಿದೆ. ಹೌದು, ಲಕ್ಕಪ್ಪ ನಾಯಕ್ ಹಾಗೆ ಲಕ್ಕವ್ವ, ಯಲ್ಲಪ್ಪ ನಾಯಕ್ ಹಾಗೆ ಶೋಭಾ ರಾಜಪ್ಪ ನಾಯಕ್, ಈ ಮೂವರನ್ನು ಅಂದ್ರೆ ಈ ಮೂವರು ಕೂಡ ಸಂಬಂಧಿಕರ ಮನೆಯಲ್ಲಿ ತಲೆಮರೆಸಿಕೊಂಡಿದ್ದಂತಹ ಆರೋಪಿಗಳು. ಇವರನ್ನ ಇದೀಗ ಬಂಧನಕ್ಕೆ ಒಳಪಡಿಸಲಾಗಿದ್ದು, ಇನ್ನು ಹಲ್ಲೆ ಪ್ರಕರಣದಲ್ಲಿ ಇವರಿಗೆ 11 ಆರೋಪಿಗಳ ಬಂಧನ ಆಗಿದೆ. 12 ಆರೋಪಿಗಳ ಪೈಕಿ 2 ಬಾಲ ಅಪರಾಧಿಗಳು ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ.